ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 46. ಶ್ರೀ ಸಾಯಿನಾಥರು ಶಿರಡಿಯಲ್ಲೇ ಇದ್ದರೂ ತಮ್ಮ ಭಕ್ತರಿಗೆ ಕಾಶಿ, ಪ್ರಯಾಗ ಹಾಗೂ ಗಯಾ ಯಾತ್ರೆಯಲ್ಲಿ ಅವರ ಜೊತೆಗಿರುತ್ತಿದ್ದರು. ಶ್ರೀ ಬಾಬಾ ಅವರ ಪವಿತ್ರ ನಾಮಸ್ಮರಣೆಯಿಂದ ಪುಣ್ಯಕ್ಷೇತ್ರಗಳ ಯಾತ್ರೆಯ ಫಲ ಭಕ್ತರಿಗೆ ದೊರೆಯುತ್ತದೆ. ಅಹಂಭಾವವನ್ನು ತೊರೆದ ನಿಜವಾದ ಭಕ್ತರನ್ನು ಸಾಯಿಯವರು ಸಂಸಾರ ಸಾಗರದಿಂದ ರಕ್ಷಿಸುತ್ತಾರೆ. ಬಾಬಾ ಅವರನ್ನೇ ಸಂಪೂರ್ಣವಾಗಿ ನಂಬಿ ನಮ್ಮ ತನು ಮನ ಧನಗಳನ್ನು ಅರ್ಪಿಸುವುದೇ ಪರಮಾನಂದಕ್ಕೆ ಸುಲಭ ಸಾಧನವಾಗಿದೆ. ಈ ಸಾಧನೆಯಿಂದ ನಮ್ಮ ರಜಸ್ಸು ತಮೋ ಗುಣಗಳು ನಾಶ ಹೊಂದಿ ನಾವು ಸತ್ವಗುಣಪೂರಿತರಾಗುತ್ತೇವೆ. ಸಂಪೂರ್ಣ ಶರಣಾಗತಿಯಿಂದ ನಾವು ಮನಸ್ಸಿನ ನೈರ್ಮಲ್ಯ ಹಾಗೂ ಅತ್ಯುತ್ತಮವಾದ ಶಾಂತಿ ಸುಖಗಳನ್ನು ಪಡೆಯುತ್ತೇವೆ. ಈ ಶರಣಾಗತಿ ಭಕ್ತಿ ಹಾಗೂ ಜ್ಞಾನಗಳು ಅಮೂಲ್ಯವಾದವು. ತಮ್ಮನ್ನು ನಂಬಿದ ಭಕ್ತರೊಡನೆ ಸಾಯಿನಾಥರು ಹಗಲಿರುಳು ಇರುತ್ತಾರೆ ಎಂಬುದಕ್ಕೆ ಕಾಕಾದೀಕ್ಷಿತರ ಯಾತ್ರೆಯೇ ಸಾಕ್ಷಿಯಾಗಿದೆ. ಕಾಕಾದೀಕ್ಷಿತರು ತಮ್ಮ ಮಗನ ಉಪನಯನವನ್ನು ನಾಗಾಪುರದಲ್ಲಿ ಮಾಡಬೇಕೆಂದು ನಿಶ್ಚಯಿಸಿದರು. ಅದೇ ಸಮಯಕ್ಕೆ ನಾನಾ ಸಾಹೇಬರ ಮಗನ ಮದುವೆ ಆಗುವುದಿತ್ತು. ಇಬ್ಬರೂ ಬಾಬಾ ಅವರಿಗೆ ಗೌರವ ಆಹ್ವಾನ ನೀಡಬೇಕೆಂದು ಶಿರಡಿಗೆ ಬಂದರು. ಬಾಬಾ ಅವರು ಶ್ಯಾಮ್ ಅವರನ್ನು ಜೊತೆಗೆ ಕರೆದೊಯ್ಯುವಂತೆ ತಿಳಿಸಿದರು. ಅವರೊಂದಿಗೆ ಅಪ್ಪಾಕೋತೆಯವರು ನಾಗಾಪುರಕ್ಕೆ ಹೊರಟರು. ಕಾಕಾ ಸಾಹೇಬರು ಶ್ಯಾಮ್ ಅವರಿಗೆ 20 ರೂಪಾಯಿಗಳನ್ನು ಮತ್ತು ನಾನಾ ಸಾಹೇಬರು 100 ರೂಪಾಯಿಗಳನ್ನು ನೀಡಿದರು. ಶ್ಯಾಮ್ ಅವರು ಮೊದಲು ಅಯೋಧ್ಯೆ ಹಾಗೂ ಕಾಶಿಗಳನ್ನು ಸಂದರ್ಶಿಸಿದರು. ಅಯೋಧ್ಯೆಯಲ್ಲಿ ಅವರು 21 ದಿನಗಳು ತಂಗಿದರು. ಕಾಶಿಯಲ್ಲಿ 2 ತಿಂಗಳಷ್ಟು ದೀರ್ಘಕಾಲ ಅವರಿದ್ದು ಗಯಕ್ಕೆ ತೆರಳಿದರು. ಶ್ಯಾಮ್ ಅವರು ಗಯದ ಧರ್ಮಶಾಲೆಯೊಂದರಲ್ಲಿ ಶ್ಯಾಮ್ ತಂಗಿದ್ದರು. ಆಗ ಅಲ್ಲಿನ ನಿವಾಸಿಯೊಬ್ಬರು ಬಂದು ಯಾತ್ರಿಕರೆಲ್ಲ ಹೊರಟು ಹೋಗಿರುವರೆಂದು ತಿಳಿಸಿದರು. ಕಾರಣವೇನೆಂದು ಕೇಳಿದಾಗ ಉತ್ತರಿಸದೆ ತನ್ನ ಮನೆಗೆ ಬರುವಂತೆ ಆಹ್ವಾನ ನೀಡಿದನು. ಆತನ ಮನೆಗೆ ಶ್ಯಾಮ್ ಹೋದಾಗ ಅವರ ಕಣ್ಣಿಗೆ ಶ್ರೀ ಸಾಯಿಬಾಬಾ ಅವರ ದೊಡ್ಡ ಚಿತ್ರ ಕಾಣಿಸಿ ಬಹು ಸಂತೋಷವಾಯಿತು. ಆಗ ಅವರಿಗೆ ಶಿರಡಿಯಲ್ಲಿ ಬಾಬಾ ಅವರು ನಾನು ನಿನಗಿಂತ ಮುಂಚೆ ಗಯಾದಲ್ಲಿರುತ್ತೇನೆ ಎಂದದ್ದು ನೆನಪಾಯಿತು. ಈ ಚಿತ್ರ ನಿಮಗೆಲ್ಲಿ ದೊರೆಯಿತು ಎಂದಾಗ ಆತನು ತಾನು 12 ವರ್ಷಗಳ ಹಿಂದೆ ಶಿರಡಿಗೆ ಹೋಗಿದ್ದಾಗ ಶ್ಯಾಮ್ ಅವರ ಮನೆಯಲ್ಲಿ ಅವರಿಂದಲೇ ಈ ಚಿತ್ರವನ್ನು ಪಡೆದುದ್ದಾಗಿ ಹೇಳಿದನು. ಆಗ ಶ್ಯಾಮ್ ಅವರಿಗೆ ಹಿಂದಿನ ಘಟನೆಗಳು ನೆನಪಾಗಿ ಆನಂದ ಭರಿತವಾದರು. ಇವರೇ ಆ ಶ್ಯಾಮ್ ಅವರೆಂದು ತಿಳಿದಾಗ ಆತನು ಇವರನ್ನು ಬಹುವಾಗಿ ಆಧರಿಸಿ ಸತ್ಕಾರ ಮಾಡಿದನು. ಬಾಬಾ ಅವರು ತಾವು ಹೇಳಿದಂತೆ ನಡೆಯುವರು ಎಂಬುದು ಈ ಮೇಲಿನ ಘಟನೆಯಿಂದ ವ್ಯಕ್ತವಾಗುತ್ತದೆ. 2 ಆಡುಗಳ ಪ್ರಸಂಗ. ಒಮ್ಮೆ ಬಾಬಾ ಅವರು ಎಂದಿನಂತೆ ಲೇಂಡಿ ವನದಿಂದ ಮಸೀದಿಗೆ ವಾಪಸ್ಸಾಗುವಾಗ ಒಂದು ಆಡಿನ ಹಿಂಡನ್ನು ನೋಡಿದರು. ಅವುಗಳಲ್ಲಿ 2 ಆಡುಗಳನ್ನು ಬಾಬಾ ಹಣ ಕೊಟ್ಟು ಖರೀದಿಸಿದರು. ಭಕ್ತರಿಗೆ ಬಾಬಾ ಅವರು ಯಾಕೆ ಹೀಗೆ ಮಾಡಿದರು ಎಂದು ಆಶ್ಚರ್ಯವಾಯಿತಾದರೂ ಕೇಳುವ ಧೈರ್ಯವಿರಲಿಲ್ಲ. ಆದರೆ ಶ್ಯಾಮ್ ಇದನ್ನು ಕೇಳಿದರು. ಬಾಬಾ ಅವರು ಇದಕ್ಕೆ ಉತ್ತರಿಸದೆ ತಮ್ಮ ಬಳಿ ಇದ್ದ ಹಣದಲ್ಲಿ ಕಡಲೆಕಾಯಿ ತರಿಸಿ ಅವುಗಳಿಗೆ ತಿನ್ನಲು ನೀಡಿದರು. ಇದಾದ ನಂತರ ಅದರ ಮಾಲೀಕನಿಗೆ ಅವುಗಳನ್ನು ಹಿಂತಿರುಗಿಸಿದರು. ಭಕ್ತರು ಈ ಬಗ್ಗೆ ಪ್ರಶ್ನಿಸಿದಾಗ ಬಾಬಾ ಆಡುಗಳಿಗೆ ಸಂಬಂಧಿಸಿದ ಪೂರ್ವಜನ್ಮದ ಬಗ್ಗೆ ತಿಳಿಸಿದರು. ಇವು ಹಿಂದಿನ ಜನ್ಮದಲ್ಲಿ ಅಣ್ಣ ತಮ್ಮಂದಿರಾಗಿ ಬಾಬಾ ಅವರ ಸ್ನೇಹಿತರಾಗಿದ್ದವರು. ಹಿರಿಯನು ತುಂಬ ಸೋಮಾರಿಯು, ಚಿಕ್ಕವನು ಬುದ್ಧಿಶಾಲಿಯೂ ಆಗಿದ್ದನು. ಇಬ್ಬರು ವೈರಿಗಳಾದರೂ ದೊಡ್ಡವನು ಹಣದಾಸೆಯಿಂದ ಚಿಕ್ಕವನನ್ನು ಕೊಲ್ಲಲು ಮುಂದಾದನು. ಇಬ್ಬರ ಜಗಳದಲ್ಲಿ ಪರಸ್ಪರ ಹೊಡೆದಾಡಿ ಮೃತರಾದರು. ಈಗ ಆಡುಗಳಾಗಿ ಜನ್ಮ ತಾಳಬೇಕಾಯಿತು. ಬಾಬಾ ಅವರು ಮಾಡಿದ ಆಡಿನ ವ್ಯಾಪಾರ ಹಾಗೂ ಅವುಗಳ ಮಾಲೀಕನಿಗೆ ಹಿಂತಿರುಗಿಸಿದ ಬಗ್ಗೆ ವಿಚಿತ್ರವಾದರೂ ಅವರ ಮೇಲೆ ತೋರಿದ ದಯೆಯಾಗಿತ್ತು. ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತ್ರೆಯ 46ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.